ಸುವರ್ಣ ಅದು ಅಂಗಡಿ ಇಂಟೀರಿಯರ್ ನಡೀತಾ ಇತ್ತು ಅದಕ್ಕೆ ಸಾವಿತ್ರತೆ ಬಂದ ಹೆಲ್ಪ್ ಆಗುತ್ತೆ ಅಂತ ಅವನು ಕರೆಯಕ್ಕೆ ಬಂದೆ ಓಹೋ ಅಂದ್ರೆ ನನ್ನ ಜೊತೆ ನೀನು ಬರಲ್ಲ ಅಂತ ಆಯ್ತು ಹಂಗಲ್ಲ ಸುಮ್ಮನೆ ತಮಾಷೆ ಮಾಡಿದೆ ಕಣಯ್ಯ ಹೋಗಯ್ಯ ನೀನು ಸಾವಿತ್ರಿ ಹತ್ರ ಎಲ್ಲರೂ ಕರ್ಕೊಂಡು ಹೋಗು ಪರವಾಗಿಲ್ಲ ಹೋಗು ಥ್ಯಾಂಕ್ಸ್ ಪುಣ್ಯಾತ್ಮ ತಮಾಷೆ ಮಾಡಿದ್ರೆ ಎದುರ್ಕೊಂಡೇ ಬಿಟ್ಟ ಒಳ್ಳೆ ಹುಡುಗ ಎಲ್ಲರೂ ಇಲ್ಲೇ ಇದ್ದೀರಾ ಮತ್ತೆ ನಾನು ಆವಾಗಲೇ ಬಂದಾಗ ಯಾರು ತುಟಿಕ್ ಪಟ್ಟಿ ಕಣ್ಲೇ ಇಲ್ಲ ನಾನು ಬಂದಿದ್ದಾರಿಗೂ ಇಷ್ಟ ಆಗಲಿಲ್ವೇನೋ ನೋಡ್ದಾ ಶ್ಯಾಮ ನೀನು ವಾಯ್ಸ್ ಕೇಳ್ತಿದ್ದಂಗೆನೆ ಕಾಫಿ ರೆಡಿ ಮಾಡಿದೆ ತಗೋ ಬಿಸಿ ಬಿಸಿ ಕಾಫಿ ತಗೊಳ್ಳಿ ಅತ್ತೆ ನೀನು ಆಗಾಗ ಬಂದು ಹೋಗ್ತಾ ಇರೋದಕ್ಕೆ ನನಗೂ ಕಾಫಿ ಟೀ ಎಲ್ಲ ಸಿಗ್ತಾ ಇದೆ ಇಲ್ಲದೆ ಇದ್ದಿದ್ರೆ ಜೀರಿಗೆ ಕಷಾಯ ಬಾದಾಮಿ ಹಾಲನ್ನೇ ಕುಡ್ಕೊಂಡು ಇರಬೇಕಾಗಿತ್ತು ನಾನು ಓ ನಾನಿಲ್ಲ ಸರ್ವತ್ರಿನ ಉಪವಾಸ ಹಾಕ್ತಾಳೇನೋ ಅನ್ಕೊಂಡಿದ್ದೆ ಪರವಾಗಿಲ್ಲ ಊಟ ತಿಂಡಿ ಎಲ್ಲ ಕೊಡ್ತಾನೆ ಇದ್ದಾಳೆ ಯಾಕೋ ಬಿಡವಾ ನನ್ನ ಸೊತೆನೇ ಆಡ್ಕೋತೀಯ ನೀನು ಅತ್ತೆ ಶ್ಯಾಮ ಮಾತಾಡೋದ ಹಾಗೆ ಅಲ್ವಾ ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಳ್ತೀರಾ ಹುಟ್ಟೋದು ಈ ಜಾತಕದಲ್ಲೇ ಇದೆ ನಾಗಾಂಬಿಕ ಅಂತ ಹೆಸರಿದ್ದಕ್ಕೆ ಸಾರ್ಥಕ ಆಗಬೇಕಲ್ವಾ ಏ ಹಾಕ್ತಿ ನೋಡ್ ಬಿಡವಾ ನನ್ನ ಮೂಳೆ ಏನಾದರೂ ಗಟ್ಟಿಯಾಗಿದ್ದಿದ್ರೆ ನಿನಗೆ ನಾಲ್ಕು ಹಾಕ್ಬಿಡ್ತಾ ಇದ್ದೆ ಅಮ್ಮ ನೀನು ಆರಾಮಾಗಿ ಕಾಫಿ ಕುಡಿ ಇಷ್ಟೊಂದು ಮಾತಾಡಿದ್ರೆ ನಿಂಗೆ ಸುಸ್ತಾಗುತ್ತೆ ಹ್ಮ್ ಏನ್ ಸತಿ ಸಾವಿತ್ರಿ ನಿನ್ನ ಮಾತಾಡಿಸ್ಲಿಲ್ಲ ಅಂತ ಸಿಟ್ಟ ನಾನು ಇಲ್ಲಿ ಬಂದಿರೋದು ನಿನಗೋಸ್ಕರ ಅರ್ಜೆಂಟ್ ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು ನನಗೆ ನನ್ನಿಂದನ ಯಾಕಾಗಬಾರ್ದು ಏನು ಮದುವೆಗೆ ಹೆಣ್ಣು ನೋಡಬೇಕಾ ಅದಕ್ಕೆ ಸಾವಿತ್ರತೆ ಆಗಬೇಕು ನೀನಿದೆಯಲ್ಲ ನನಗೆ ಯಾರು ಸಿಕ್ಕಿಲ್ಲ ಅಂದ್ರೆ ನಾನು ನಿನ್ನೇ ಕಟ್ಕೊಳ್ಳೋದು ಅದಕ್ಕೆ ಟೆನ್ಷನ್ ಇಲ್ಲ ಬಿಡು ಅತ್ತೆ ಇವನು ಇಲ್ಲ ಅನ್ನೋಂಗಿಲ್ಲ ನನ್ನ ಜೊತೆ ಅಂಗಡಿಗೆ ಬರಬೇಕಷ್ಟೇ ಯಾಕೆ ಅಂಗಡಿ ನೋಡಕ್ಕೆ ಅಂಗಡಿ ಇಂತಿದ್ರೆ ನಡೀತಾ ಇದೆ ಅದೆಲ್ಲ ಸರಿಯಾಗಿದೆಯಲ್ಲ ಅಂತ ಹೇಳಕ್ಕೆ ಒಬ್ರು ಬೇಕಲ್ವಾ ಅದಕ್ಕೆ ನೀನೇ ಸರಿ ಅನಿಸ್ತು ಒಂದು ಅರ್ಧ ಗಂಟೆ ಅಷ್ಟೇ ನೋಡ್ಬಿಟ್ಟು ಏನಿಸ್ತು ಅಂತ ಹೇಳು ಸಾರಿ ಶಮ ನಾನು ಮನೆಯಿಂದ ಆಚೆ ಬರೋ ಹಾಗಿಲ್ಲ ಇದು ಒಳ್ಳೆ ತಾಪತ್ರಯ ಆಯ್ತಲ್ಲ ನೋಡು ನೀನು ಮನೆಯಿಂದ ಆಚೆ ಹೋಗದೆ ನನ್ನನ್ನು ಕೆಟ್ಟವನಾಗಿ ಮಾಡಬೇಡ ನೋಡು ಶಾಮನ್ ಜೊತೆಗೆ ಹೋಗೋದಾದ್ರೆ ನಂದೇನು ತಕರಾರಿಲ್ಲ ಈ ಮದುವೆನ ನೀನೇ ಒಪ್ಪಿಕೊಂಡಿದ್ಯಾ ಸಚ್ಚಿನ ಮರೀತ್ಯ ಅಂತ ಕೂಡ ಹೇಳಿದ್ಯಾ ಅಂತದ್ರಲ್ಲಿ ಮನೆಯಿಂದ ಆಚೆ ಕಳಿಸೋದಿಲ್ಲ ಅಂತ ಹೇಳೋ ಬಂಡ ನನ್ನಲ್ಲ ಶಾಮನ್ ಜೊತೆಗೆ ಹೋಗ್ಬಾ ಅವನಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿನಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಲ್ವಾ ಇನ್ನೇನು ಇವಾಗ ಬಾ ನನ್ನ ಜೊತೆಗೆ ಈಗ ನಾನು ಮನೆಯಿಂದ ಆಚೆ ಬರಬೇಕು ಅಂದ್ರೆ ಸೀರೆ ಎಲ್ಲ ಚೇಂಜ್ ಮಾಡಬೇಕು ಈ ಸೀರೆ ಏನಾಗಿದೆ ಸೂಪರ್ ಆಗಿ ಇದೆ ನೀನು ಬಿಡು ಯಾವ ಸೀರೆ ಉಟ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತೀಯ ಬಾ ಇವಾಗ ಬಾ ಅಂದ್ರೆ ಪರವಾಗಿಲ್ವೇ ತನ್ನ ಕೆಲಸ ಆಗಬೇಕು ಅಂದ್ರೆ ಹೇಗೆ ಮಾತಾಡಬೇಕು ಅಂತ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಶ್ಯಾಮ ವ್ಯಾಪಾರ ಚೆನ್ನಾಗಿ ಮಾಡ್ತಾನೆ ಅಂತ ಕಾಣುತ್ತೆ ಮೈ ಗಾಡ್ ಎಷ್ಟು ದಪ್ಪ ಹೋಗಿದ್ದೀನಿ ನಾನು ಇಷ್ಟು ದಿನ ಕೂತ್ ಕಡೆನೆ ಕೂತು ಕೂತು ನನ್ನ ವೇಟ್ ಎಲ್ಲ ಜಾಸ್ತಿ ಆಗೋಗಿದೆ ಡ್ಯಾನ್ಸು ಎಕ್ಸಸೈಸು ಮಾಡೋದು ಹಂಗಿಲ್ಲಿ ಸರಿಯಾಗಿ ನಡೀತಾನೂ ಇರಲಿಲ್ಲ ನಾನು ಹಿಂಗೆಲ್ಲ ಇರಬಾರ್ದು ನಾನು ನಂಗೆ ನಡಿಯೋಕ್ಕೆ ಬರುತ್ತೆ ಅಂತ ತೇಜಂಗೆ ಗೊತ್ತಾದರೆ ಒಂದು ಕಡೆ ಒಳ್ಳೇದು ಆಗ್ಬೋದು ಮತ್ತೊಂದು ಕಡೆ ನಾನಿಲ್ಲಿಂದ ಬೆಂಗಳೂರಿಗೂ ಹೋಗಬೇಕಾಗ್ಬೋದು ಏನು ಮಾಡೋದೀಗ ಸುನೈನಾ ಏನಾದರೂ ಹೆಲ್ಪ್ ಮಾಡಬೇಕಾ ಡ್ರೆಸ್ ಚೇಂಜ್ ಮಾಡೋಕ್ಕೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಕೇಳು ಮಾಡ್ತೀನಿ ಇಟ್ಸ್ ಫೈನ್ ಮೇಘ್ನಾ ಥ್ಯಾಂಕ್ಸ್ ಐ ಕ್ಯಾನ್ ಮ್ಯಾನೇಜ್ ಇಷ್ಟು ದಿನ ಅವಳಿಗೆ ಯಾರಾದರೂ ಸಹಾಯ ಮಾಡಬೇಕಿತ್ತು ಅಲ್ಲಂತೂ ಶಾಂತತೆ ಎಲ್ಲ ನೋಡ್ಕೋತಾ ಇದ್ರು ಆದರೆ ಈಗೇನೋ ಎಲ್ಲ ತಾನೇ ಮ್ಯಾನೇಜ್ ಮಾಡ್ತಾಳಂತೆ ಹಾಗಾದರೆ
ಅವಳು ಹುಷಾರ್ ಆಗ್ತಾಳೆ ಅಂತ ಅರ್ಥ ತಾನೆ ಅರ್ಥ ಸಾವಿರ ಇರಬಹುದು ಮೇಘನ ಅದೆಲ್ಲ ನಮಗೆ ಗೊತ್ತಾಗಬೇಕು ಅಂತ ಏನಿಲ್ಲ ಈಗಲೂ ನಾನು ನಿಮ್ಮಿಬ್ಬರಿಗೆ ಏನು ಹೇಳೋದು ಅಂದರೆ ಇನ್ನೊಬ್ಬರ ಸಹಾಯಕ್ಕೋಸ್ಕರ ನಿಮ್ಮ ಜೀವನನ ಇಷ್ಟೊಂದು ತ್ಯಾಗ ಮಾಡೋ ಅಗತ್ಯ ಇಲ್ಲ ಏನೋ ಸಾಹಸ ಮಾಡಬೇಕು ಅಂತ ಹೊರಟಿದ್ದೀರಿ ಹುಷಾರಾಗಿರಿ ನಾಳೆ ನಿಮ್ಮ ಜೀವನ ನಿಮ್ಮ ಕೈಲೇ ಇಲ್ಲ ಅನ್ನೋ ಥರ ಆಗಬಾರ್ದು ಹೌದಮ್ಮ ಅಂತ ಪರಿಸ್ಥಿತಿನೆಲ್ಲ ತಂದುಕೊಳ್ಳಲ್ಲ ನಾವು ಈಗ ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾನೆ ಸುನೈನ ರಿಕವರ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳ್ತೀನಿ ನಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಪರ್ಮನೆಂಟ್ ಆಗಿರಲ್ಲ ಅವಳು ಡೋಂಟ್ ವರಿ ತೇಜ ಹೊರಡೋಣ ಯಾ ನಿಂಗೋಸ್ಕರನೇ ಕಾಯ್ತಾ ಇದ್ದೆ ಲೆಟ್ಸ್ ಗೋ ಬಾಯ್ ಆಂಟಿ ಬಾಯ್ ಮೇಘ್ನ ಬಾಯ್ ನಾನು ಗೇಟ್ ತನಕ ಬರ್ತೀನಿ ನಿನಗೆ ಹೆಲ್ಪ್ ಆಗುತ್ತೆ ಯಾಕೋ ನನಗೆ ಸುನೈನಾ ಮೇಲೆ ಅನುಮಾನ ಬರ್ತಾ ಇದೆ ಇಷ್ಟು ಟೈಟಾಗಿರೋ ಪ್ಯಾಂಟ್ನ ಯಾರ ಹೆಲ್ಪು ಇಲ್ಲದೆ ಒಬ್ಬಳೆ ಹಾಕ್ಕೊಂಡ್ಲ ಅದು ಸರಿಯಾಗಿ ನಿಲ್ಲಕ್ಕೆ ಆಗದೇ ಇರೋಂಥ ಸ್ಥಿತಿಲಿ ಇವಳನ್ನು ನಾನು ಗಮನಿಸ್ತಾ ಇರಬೇಕು ಶ್ಯಾಮ ನಿಜವಾಗ್ಲೂ ಹೇಳು ನನ್ನನ್ನು ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿದ್ನಲ್ಲ ನಾನು ಹೊಸ ಅಂಗಡಿಗೆ ಅಂತ ನಿನ್ನ ನಾನು ನಂಬಲ್ಲ ನಿಜವಾಗ್ಲೂ ಹೇಳ್ತೀಯಾ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಲೈಫಲ್ಲಿ ಸ್ವಲ್ಪ ಸಮಾಧಾನ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಎಲ್ಲ ಅಲ್ಲಿ ಹೋಗಿ ತಲುಪಿದ ಮೇಲೆ ಗೊತ್ತಾಗುತ್ತೆ ಯಾಕೆ ಒಳ್ಳೆ ಮೇಘನ ಹತ್ರ ಆಡ್ತಾ ಇದೆಯಾ ಸ್ವಲ್ಪ ಸಾವಿತ್ರ ಥರ ಸುಮ್ಮನೆ ಬಾ ನೋಡು ಶ್ಯಾಮ ಈಗ ಮನೆಯಲ್ಲಿ ನೆಮ್ಮದಿ ಇದೆ ಅಣ್ಣ ತುಂಬ ಖುಷಿಯಾಗಿದ್ದಾನೆ ಈ ನೆಮ್ಮದಿ ಈ ಸಂತೋಷ ಎಲ್ಲ ಮತ್ತೆ ಹಾಳಾಗದೆ ಇರೋವಂಥ ಘಟನೆ ನಡಿಬಾರ್ದು ಅರ್ಥ ಆಯ್ತಾ ಏನ್ ಉದ್ದೇಶ ಇಟ್ಕೊಂಡಿದ್ಯಾ ಅನ್ನೋದನ್ನ ನೇರವಾಗಿ ಹೇಳು ಶ್ಯಾಮ ನಿನ್ನ ಹತ್ರನೇ ಮಾತಾಡ್ತಾ ಇರೋದು ಇವಾಗ ಲೈಫ್ ಚೆನ್ನಾಗಿದೆ ಓ ನಿನ್ ಲೈಫ್ ಇವಾಗ ಚೆನ್ನಾಗಿದ್ಯಾ ನಂಗೆ ಗೊತ್ತೇ ಇರಲಿಲ್ಲ ರೇಗಿಸ್ಬೇಡ ಹಂಗಾದ್ರೆ ನೀನು ಹಸಿ ಹಸಿ ಸುಳ್ಳು ಹೇಳ್ಬೇಡ ನನ್ ಮೇಲೆ ವಿಶ್ವಾಸ ಇದ್ರೆ ಸುಮ್ಮನೆ ನನ್ ಜೊತೆಗೆ ಬಾ ಇವನು ನನ್ನನ್ನು ಸಚಿ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ ಅನ್ಸುತ್ತೆ ಸಚಿನ ನಾನು ಹೆಂಗೆ ನೋಡಲಿ ಅವನನ್ನು ನೋಡಿದ್ರೆ ನಾನು ಸೋತು ಬಿಡ್ತೀನಿ ಆದರೆ ನಾನು ಸೋಲ್ಬಾರ್ದು ನನ್ನ ನಿರ್ಧಾರನ ಬದಲಾಯಿಸಬಾರ್ದು ನಂಗೆ ಎಷ್ಟೇ ಕಷ್ಟ ಆದರೂ ಸರಿ ನಾನು ಸಚಿನ ಮರೆತು ಬಿಡಬೇಕು ಸಚಿ ಕಣ್ಮುಂದೆ ಬಂದಾಗಲೂ ನನ್ನ ಮನಸ್ಸು ಚಂಚಲ ಆಗಬಾರ್ದು ತೇಜ ನನ್ನ ಮೇಲೆ ಇನ್ನೂ ಬೇಜಾರ ನಿಂಗೆ ಬೇಜಾರ ಖಂಡಿತ ಇಲ್ಲ ಮತ್ತೆ ಯಾಕೆ ಸೈಲೆಂಟ್ ಆಗಿದ್ಯಾ ನಾನು ಸೈಲೆಂಟ್ ಆಗಿದ್ದೀನ ಹಾಗೆಲ್ಲ ಏನೂ ಇಲ್ಲ ನಿನ್ಗೇನಾದ್ರೂ ಮಾತಾಡ್ಬೇಕಿದ್ರೆ ಹೇಳು ಯು ಕ್ಯಾನ್ ಟಾಕ್ ಥ್ಯಾಂಕ್ಸ್ ಇನ್ ಯಾವತ್ತೂ ಹಳೆದನ್ನೆಲ್ಲ ನೆನ್ಪು ಮಾಡಿ ನಿಂಗೆ ಹರ್ಟ್ ಮಾಡಲ್ಲ ತೇಜ ಬಟ್ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಿದೆ ನೀನ್ ಯಾಕಿನ್ನೂ ಮದ್ವೆನೇ ಆಗಿಲ್ಲ ಯಾಕೆ ಅಂತ ಕೇಳ್ಬೋದಾ ಸುನೈ ನೀನು ಮೊದಲು ಹುಷಾರಾಗಬೇಕು ಮೊದಲಿನ ಥರನೇ ನಡೆಯೋ ಹಾಗಾಗಲಿ ಆಮೇಲೆ ನಿನಗೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಟ್ರಸ್ಟ್ ಮೀ ಈ ಥರ ಬದುಕಿ ನನಗೂ ಸಾಕಾಗಿದೆ ಸುನೈ ಇದೆಲ್ಲವನ್ನ ಒಂದೇ ಸಲ ಮುಗಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ನೀನು ಇನ್ಯಾವ ಪ್ರಶ್ನೆನೂ ಕೇಳಬೇಡ ನೀನು ಮೊದಲು ಹುಷಾರಾಗು ಪ್ಲೀಸ್ ಶೋರ್ ನೀ ಇಷ್ಟು ಹೇಳಿದ್ಯಲ್ಲ ಅದು ಸಾಕು ನಾನೇನು ಕೇಳಲ್ಲ ನಿನ್ನ ನಾನು ಹುಷಾರಾಗುತ್ತಾನೆ ನಿಂಗೆ ಇಂಪಾರ್ಟೆಂಟು ಆಬ್ಸಲ್ಯೂಟ್ಲಿ ಎಸ್ ಹಾಗಾದರೆ ನಾನು ಸರಿಯಾಗಿ ನಡೀತೀನಿ ಅಂತಾದರೆ ತೇಜ ನನ್ನ ಒಪ್ಕೋತಾನೆ ಅಂತ ತಾನೇ ಅರ್ಥ ನೀನ್ ಮೊದಲು ಹುಷಾರಾಗು ಆಮೇಲೆ ನಿನ್ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂದಲ್ಲ ನಾನು ಹುಷಾರಾದ್ಮೇಲೆ ಮದ್ವೆ ಆಗೋಣ ಅಂತ ಅವನು ಹೇಳ್ತಾ ಇದ್ದಾನೆ ಅನ್ಸುತ್ತೆ ಹಾಗಾದ್ರೆ ನಾನು ಕೇಳೋದು ಬೇಡ್ವಾ
ಇನ್ಯಾವ ಪ್ರಶ್ನೆನೂ ಕೇಳಬೇಡ ಅಂದಿದ್ದಾನೆ. ಈಗ ಬೇಡ, ಸಮಯ ನೋಡ್ಕೊಂಡು ಕೇಳ್ತೀನಿ. ಐ ಥಿಂಕ್ ಅವನು ನನ್ನ ಮದುವೆ ಆಗೋಕ್ಕೆ ಒಪ್ಕೋತಾನೆ. ನೀ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಶ್ಯಾಮ, ನೀನು ಹೇಳಿದ್ದೇನು ನಿನ್ನ ಹೊಸ ಅಂಗಡಿ ತೋರಿಸ್ತೀನಿ ಅಂತ ತಾನೆ? ಪರವಾಗಿಲ್ಲ ಬಿಡು, ಬಂದಿದ್ದಾಯ್ತು, ಇನ್ನೇನು ಮಾಡೋದು, ನಾನು ವಾಪಸ್ ಹೋಗ್ತೀನಿ. ಹೋಗಕ್ಕೆ ಮುಂಚೆ ಒಂದು ಮಾತು, ಇಷ್ಟು ವರ್ಷ ಒದ್ದಾಡ್ದವಳು ನಾನು, ಆ ಕಡೆ ನಮ್ಮ ಮನೆಯವ್ರಿಗೂ ಸುಳ್ಳು ಹೇಳ್ಕೊಂಡು, ಈ ಕಡೆ ಮನಸ್ಸಿಲ್ದಿದ್ರು ಸಚಿ ಹೇಳಿದ್ದನ್ನೆಲ್ಲ ಒಪ್ಕೊಂಡು 11 ವರ್ಷ ಆಯ್ತು. ಇನ್ನೂ ಹಂಗೆಲ್ಲ ಬದುಕಕ್ ಸಾಧ್ಯ ಇಲ್ಲ ನನಗೆ, ಅರ್ಥ ಆಯ್ತಾ? ಸಾರಿ ಸಾವಿತ್ರಿ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಾನು ನಿನ್ನ ಈಗಲೇ ಮದುವೆ ಆಗಕ್ಕೆ ರೆಡಿ ಇದ್ದೀನಿ, ಬಾ, ನಾವಿಬ್ರು ಮದುವೆ ಆಗ್ಬಿಡೋಣ. ಐ ಆಮ್ ಸಾರಿ ಸಚಿ, ಇಂಥ ಸಾಹಸ ಮಾಡೋ ಯಾವ ಧೈರ್ಯನೂ ನನಗಿಲ್ಲ. ಮೊದಲು ನನ್ನ ಮುಂದೆ 2 ಆಯ್ಕೆ ಇತ್ತು, ಒಂದು ನೀನು, ಇನ್ನೊಂದು ನಮ್ಮ ಮನೆಯವರು. ಆವಾಗ ನೀನು ಈ ಮಾತು ಹೇಳಿದ್ದಿದ್ರೆ ನಾನು ನಿನ್ನನ್ನೇ ಆರಿಸ್ಕೋತಾ ಇದ್ದೆ. ಆದರೆ ಈಗ ನನ್ನ ಮುಂದೆ ಯಾವ ಆಯ್ಕೆನೂ ಇಲ್ಲ. ಯಾಕೆಂದರೆ ಈಗ ಆಲ್ರೆಡಿ ನಮ್ಮ ಮನೆಯವ್ರನ್ನ ನಾನು ಆರಿಸ್ಕೊಂಡು ಬಿಟ್ಟಿದ್ದೀನಿ. ಇನ್ನವ್ರನ್ನ ಕಳ್ಕೊಳಕ್ಕೆ ಆಗಲ್ಲ. ದಿಸ್ ಇಸ್ ನಾಟ್ ಫೇರ್ ಸಾವಿತ್ರಿ. ನಾನು ನಿನ್ನ ಮದುವೆ ಆಗಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ನಾನು ನಮ್ಮಿಬ್ಬರು ಮದುವೆನ ಮುಂದೆ ಹಾಕ್ತಾ ಬಂದೆ ಅಷ್ಟೇ. ಹಾಂ, ನೀನು ತುಂಬ ಒಳ್ಳೆಯವನು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೀನು ನನಗೆ ಮೋಸ ಮಾಡಿದೆ ಅಂತ ಕೂಡ ಹೇಳ್ತಿಲ್ಲ. ನಮ್ಮ ದಾರಿಗಳು ಬೇರೆ ಆಗೋ ಸಮಯ ಬಂದಿದೆ ಅನ್ಸುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ ಸಚಿ. ಆಗತ್ತೆ ಆಗತ್ತೆ ಸಾವಿತ್ರಿ, ಇದು ನಮ್ಮ ಬದುಕು, ನಮ್ಮ ಬದುಕನ್ನ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಳ್ಳೋ ಶಕ್ತಿ ನಮಗಿದೆ. ಆದರೆ ನಾನು ಬದುಕೋ ಬದುಕು ನಂದಲ್ಲ ಸಚಿ. ನಾನು ಬದುಕೋ ಬದುಕು ನಂದಲ್ಲ ಸಚಿ. ಒಂದಷ್ಟು ಸಮಯ ನಿನಗೋಸ್ಕರ ಬದುಕದೆ, ಇನ್ನೊಂದಷ್ಟು ಸಮಯ ನಮ್ಮ ಮನೆಯವ್ರಿಗೋಸ್ಕರ ಬದುಕದೆ. ನಾನು ಯಾವತ್ತೂ ನನಗೋಸ್ಕರ ನಾನು ಬದುಕಲೇ ಇಲ್ಲ. ಅಷ್ಟಕ್ಕೂ ನನಗೆ ಏನು ಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ. ನನಗೆ ನಂತನ ಅನ್ನೋದೇ ಇಲ್ಲ. ನಾನು ತಗೊಳ್ಳೋ ನಿರ್ಧಾರ ಹಿಂಗೆ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಬದುಕೋ ಬದುಕು ನಂದಲ್ಲ ಅಂತ. ಇನ್ನೂ ಈ ವಿಷಯದಲ್ಲಿ ನಾನೇನು ಯೋಚನೆ ಮಾಡಲ್ಲ. ಅಣ್ಣ ಏನು ದಾರಿ ತೋರಿಸ್ತಾನೋ ಆ ದಾರಿಲಿ ನಡೀತೀನಿ ಅಷ್ಟೆ. ಓ ಗಾಡ್, ನಾನು ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ ಸಾವಿತ್ರಿ? ಬೇಡ, ನೀನು ನನ್ನ ಮರೆತು ಬಿಡು, ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಯಾವ ಸಾಧನೆಯಲ್ಲೂ ನಂದೊಂದು ಸಪೋರ್ಟ್ ಅನ್ನೋದು ಇರಲಿಲ್ಲ. ಯಾವಾಗ ನೋಡಿದ್ರು ಯಾವಾಗ ಮದುವೆ ಆಗೋಣ ಅಂತ ಕೇಳ್ತಾ ಇದ್ದೆ ಅಷ್ಟೆ. ಬಹುಶಃ ನಾವಿಬ್ರು ಒಳ್ಳೆ ಜೋಡಿ ಆಗಕ್ಕೆ ಸಾಧ್ಯನೇ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಇಂಥ ಪರಿಸ್ಥಿತಿ ಬಂದಿದೆ. ನೀನು ನನ್ನ ಮರೆತು ಬಿಡು, ಆವಾಗಲೇ ನಿಂಗೆ ಒಳ್ಳೇದಾಗೋದು. ಒಳ್ಳೇದಾಗ್ಲಿ, ಬಾಯ್. ಸಾವಿತ್ರಿ, ಸಾವಿತ್ರಿ ಪ್ಲೀಸ್ ನಿಂತ್ಕೋ, ನೀನು ಟೆನ್ಷನಲ್ಲಿ ನಿರ್ಧಾರ ತಗೊಂಡಿದ್ಯಾ ಅನಿಸ್ತಾ ಇದೆ. ಶ್ಯಾಮ ನೋಡೋ, ಶ್ಯಾಮ ಹೇಗೆ ಮಾತಾಡಿದ್ಲು ಸಾವಿತ್ರಿ. ಅವಳು ಬಂದಾಗ ಎಷ್ಟು ಖುಷಿ ಪಟ್ಟಿದ್ದೆ ನಾನು, ಹೇಗೆ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ ನೋಡೋ. ನನಗಿನ್ನು ಅತ್ತೆ ಹೇಳಿದ್ಲು ಅವಳು ಮಾತು ಅಂತ ಅನಿಸ್ತಾ ಇಲ್ಲ, ಅವಳ ಮನಸ್ಸಲ್ಲಿ ಬೇರೇನೋ ಇದೆ. ಇಲ್ಲ ಶ್ಯಾಮ, ಇದು ಡಿಸೈಡೆಡ್. ಅವಳ ಮನಸ್ಸನ್ನ ಕಲ್ ಮಾಡ್ಕೊಂಬಿಟ್ಟಿದ್ದಾಳೆ. ಅವತ್ತು ಮನೆಯವ್ರ ಮುಂದೆ ಹಾಗೆ ಮಾತಾಡಿದ್ಲು ಅನ್ಕೊಂಡೆ, ಆದರೆ ಇವತ್ತಿಲ್ಲಿ ಯಾರೂ ಇಲ್ಲ ಕಣೋ. ಆದರೂ ನಮ್ಮಿಬ್ಬರ ಸಂಬಂಧ ಮುರಿದೋಯ್ತು ಅನ್ನೋ ಥರ ಮಾತಾಡ್ತಿದ್ದಾಳೆ. ಐ ಥಿಂಕ್
ಇವತ್ತಿಗೆಲ್ಲ ಮುಗ್ದೋಯ್ತು ಕಣ. ಮೇಘ್ನಾ, ನಿನ್ನ ಬುದ್ಧಿ ಹೇಳ್ತಾ ಇದ್ದೀನಿ ಅಂತನೋ, ಉಪದೇಶ ಮಾಡ್ತಾ ಇದ್ದೀನಿ ಅಂತನೋ, ಇಲ್ಲ ನಾನೇ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತನೋ ನೀನು ಅನ್ಕೋಬಾರ್ದು. ನಾನು ನಿನಗೊಂದು ವಿಷಯ ಹೇಳ್ತೀನಿ, ನೀನು ಅದನ್ನು ಅರ್ಥ ಮಾಡ್ಕೋಬೇಕು. ಹೇಳಿ. ನಂಗೆ ಅರ್ಥ ಮಾಡ್ಕೋಬೇಕು ಅನ್ಸಿದ್ರೆ ಅರ್ಥ ಮಾಡ್ಕೋತೀನಿ. ಸಾರಿ ಹೇಳಿ ಅತ್ತೆ. ನನಗೆ ಸುನೈನಾ ಮೇಲೆ ಯಾಕೋ ಅನುಮಾನ ಬರ್ತಾ ಇದೆ. ಅವಳು ನೇರ ಇಲ್ಲ ಅಂದರೆ ಏನೋ ಮುಚ್ಚಿಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ನನಗೆ. ಅಂದರೆ ಕ್ಲಿಯರಾಗಿ ಹೀಗೆ ಹೀಗೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ನಾನು ಅಬ್ಸರ್ವ್ ಮಾಡಿರೋದು ನಿನಗೆ ಹೇಳ್ತೀನಿ, ನೀನು ಯೋಚನೆ ಮಾಡು. ನಿನ್ನೆ ರಾತ್ರಿ ಅವಳು ಮೆಟ್ಲ ಹತ್ರ ಬಿದ್ದುಬಿಟ್ಟಿದ್ಲು. ಅಲ್ಲಿವರೆಗೂ ಹೇಗೆ ಹೋದ್ಲು? ನಡ್ಕೊಂತಾನೆ ಹೋಗಿರಬೇಕು, ಯಾರ ಸಹಾಯನೂ ಇಲ್ಲದೆ. ಯಾಕೆ ಇಲ್ಲಿಗೆ ಬಂದೆ ಅಂದರೆ ನೀರು ಕುಡಿಯೋಕೆ ಬಂದೆ ಅಂತ ಹೇಳಿದ್ಲು. ನಮ್ಮನೆ ಅಡುಗೆ ಮನೆ ಇರೋದು ಈ ದಿಕ್ಕಲ್ಲಿ, ಅವಳು ಬಿದ್ದಿದ್ದ ಮೆಟ್ಲ ಹತ್ರ, ಅವಳು ಯಾಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು? ರಾತ್ರಿ ಡೈರೆಕ್ಷನ್ ಎಲ್ಲ ಗೊತ್ತಾಗಿರಲ್ಲ ಅನ್ಸುತ್ತೆ ಅಷ್ಟೇ. ನಮ್ಮನೆ ಇನ್ ಸಮುದ್ರನ ಡೈರೆಕ್ಷನ್ ಗೊತ್ತಾಗದೆ ಇರಕ್ಕೆ. ನಾನು ನೀನು ಅನುರೂಪ ಅನುರೂಪ ಅನುರೂಪ. ನಮ್ಮನೆ ಇನ್ ಸಮುದ್ರನ ಡೈರೆಕ್ಷನ್ ಗೊತ್ತಾಗದೆ ಇರಕ್ಕೆ. ಸರಿ ಅದನ್ನ ಬಿಡು. ಇವತ್ತು ಎಷ್ಟೊತ್ತು ರೂಮ್ ಬಾಗ್ಲು ಹಾಕೊಂಡಿದ್ಲು ಅಲ್ವಾ ಅವಳು? ಅವಳಿಗೆ ಬಟ್ಟೆ ಚೇಂಜ್ ಮಾಡೋದಕ್ಕೆ ಯಾರ್ದಾದ್ರೂ ಹೆಲ್ಪ್ ಬೇಕೇ ಬೇಕು ಅಂತ ನೀನೇ ನಂಗೆ ಹೇಳಿದ್ಯಾ ತಾನೆ. ಅಂಥದ್ರಲ್ಲಿ ಇವತ್ತು ಅವಳು ಒಬ್ಳೇ ಚೇಂಜ್ ಮಾಡ್ಕೊಂಡ್ಳು, ಯಾರು ಹೆಲ್ಪು ತಗೊಳ್ಳಿಲ್ಲ. ಅದು ಅಷ್ಟು ಟೈಟಾಗಿರೋ ಪ್ಯಾಂಟ್ ಹಾಕೊಂಡ್ಬಂದ್ಲು. ಸರಿಯಾಗಿ ನಿಂತ್ಕೊಳ್ಳೋಕ್ಕೆ ಆಗದೆ ಇರೋ ಪರಿಸ್ಥಿತಿಲಿ ಅಂಥ ಪ್ಯಾಂಟ್ ಎಲ್ಲ ಹೇಗೆ ಹಾಕೊಳ್ಳೋಕ್ಕಾಗತ್ತೆ ಹೇಳು? ಕೂತ್ಕೊಂಡು ಹಾಕ್ಕೊಂಡಿರ್ತಾಳೆ ಅಷ್ಟೇ. ಮೇಘ್ನಾ, ಕೂತ್ಕೊಂಡು ಅಷ್ಟು ನೀಟಾಗಿ ಹಾಕೊಳ್ಳೋಕ್ಕಾಗತ್ತೇನೆ? ನನಗೇನೋ ಡೌಟಪ್ಪ. ಏನಿವಾಗ ಅವಳು ಪ್ಯಾಂಟ್ ಹೆಂಗೆ ಹಾಕೊಂಡ್ಲು ಅಂತ ಪತ್ತೆದಾರಿ ಮಾಡ್ಬೇಕಾ ಇವಾಗ? ಮೇಘ್ನಾ, ನಿನಗೆ ನಾನು ಹೇಳೋದು ಅರ್ಥನೇ ಆಗ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಾ. ಆದರೂ ನಂಗಳ ಮೇಲೆ ಅನುಮಾನ ಇದೆ. ಅವಳು ತೇಜನ್ಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆದರೆ ದೂರ ಇರೋದು ಹೆಂಗೆ ಅಂತ ನನ್ನ ಗಂಡಂಗೆ ಗೊತ್ತಿಲ್ವಾ ಅತ್ತೆ? ನಾನೇ ನನ್ನ ಗಂಡನ ಬಗ್ಗೆ ತುಂಬ ಪಾಸಿಟಿವ್ ಅಂದ್ಕೊಂಡಿದ್ದೆ, ಆದರೆ ನೀವು ನನಗಿಂತ ಒಂದು ಕೈ ಮೇಲು. ಡೋಂಟ್ ವರಿ ಅತ್ತೆ, ನೀವು ಅಂದ್ಕೊಂಡಂಗೆಲ್ಲ ಏನೂ ಆಗ್ತಿಲ್ಲ. ಅವಳು ಇವಾಗ ಹುಷಾರಾಗ್ತಾ ಇದ್ದಾಳೆ. ಮಾತಾಡದೇ ಇದ್ದವಳು ಇವಾಗ ಮಾತಾಡ್ತಾ ಇಲ್ವಾ? ತೊದಲ್ಕೊಂಡು ಮಾತಾಡ್ತಾ ಇದ್ಲು, ಇವಾಗ ನೆಟ್ಟಿಗೆ ಮಾತಾಡ್ತಾ ಇಲ್ವಾ? ಹಾಗೆ ದಿನ ದಿನ ಅವಳಲ್ಲಿ ಏನೇನೋ ಚೇಂಜಸ್ ಆಗ್ತಾ ಇರತ್ತೆ. ಅದಕ್ಕೆಲ್ಲ ನಾವು ಅರ್ಥ ಕಟ್ಟಬಾರ್ದು. ನನ್ನ ಗಂಡ ಅವಳು ಸೇವೆ ಮಾಡೋದನ್ನ ನೋಡೋಕ್ಕೆ ನನಗೇನು ಸಂತೋಷ ಅಂದ್ಕೊಂಡಿದ್ದೀರಾ? ನಾವೇನೋ ಒಳ್ಳೆ ಉದ್ದೇಶಕ್ಕೆ ಇದೆಲ್ಲ ಮಾಡ್ತಾ ಇದ್ದೀವಿ, ಅದಕ್ಕೆ ಏನು ಯೋಚನೆ ಮಾಡೋದು ಬೇಡ. ನೀವು ಚಿಲ್ ಮಾಡಿ. ಸರಿ, ನಿಮ್ಮ ಫೇವ್ರೆಟ್ ಸಾಂಗ್ನ ಪ್ಲೇ ಮಾಡ್ತೀನಿ, ನೀವು ಆರಾಮಾಗಿ ಕೂತ್ಕೊಂಡು ಕೇಳಿ, ಓಕೆನಾ? ಆದರೂ ಸಮಥಿಂಗ್ ಇಸ್ ರಾಂಗ್. ಏನೂ ಸಮಾಧಾನ ಇಲ್ಲ.